ನ್ಯಾಯಾಲಯ ದೇವಾಲಯವಿದ್ದಂತೆ ಜನತೆಗೆ ನ್ಯಾಯ ಒದಗಿಸುವ ಕಾರ್ಯ ಮಹತ್ವದ್ದು. ಗೌರವಾನ್ವಿತ ನ್ಯಾಯಮೂರ್ತಿ ಪಿ ಎನ್ ದೇಸಾಯಿ ಹೇಳಿಕೆ. ಸಾರ್ವಜನಿಕರಿಗೆ ಕಚೇರಿಯಲ್ಲಿ ನ್ಯಾಯ ಸಿಗದಿದ್ದಾಗ ದೇವಾಲಯವೆಂದು ನ್ಯಾಯಾಲಯಕ್ಕೆ ಬರುವ ಜನರಿಗೆ ಸ್ಪಂದಿಸಿ ನ್ಯಾಯ ಒದಗಿಸುವ ಕಾರ್ಯ ಮಹತ್ವದ್ದು ಎಂದು ಬೆಂಗಳೂರು ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಪಿ ಎನ್ ದೇಸಾಯಿ ಅವರು ಹೇಳಿದರು. ಮತ್ತೆ ಮೂರು ತಾಲೂಕುಗಳು ಬರ್ತಾ ಇದ್ದಾವೆ, ಹೊಸದಾಗಿ ಆಗಿದೆ. ಇದು ಬೆಳೆಯತಕ್ಕಂಥದ್ದು, ಹೊಸದಾಗಿ ಬೆಳೆಯುವುದು ನಿರಂತರ ಪ್ರಕ್ರಿಯೆ. ಅದು ಪ್ರಕೃತಿಯ ಗುಣ, ಹಾಗೆ ಒಂದೇ ನಿಂತಲೇ ನಿಲ್ಲುವುದಿಲ್ಲ, ಬೆಳೀತಾ ಇರ್ತದೆ. ಆದರೆ ನನಗೆ ಹೆಮ್ಮೆ ವಿಷಯ ಅಂದರೆ ಈ ಶಿವಪುರ ಗ್ರಾಮಕ್ಕೆ ತನ್ನದೇ ಆದ ಒಂದು ಇತಿಹಾಸ ಇದೆ. ಇದು ಭೀಮಾ ಮತ್ತು ಕೃಷ್ಣ ನದಿಗಳ ಒಂದು ಮಧ್ಯದಲ್ಲಿ ಬರ್ತಕ್ಕಂಥ ಈ ಜೇವರ್ಗಿ ಶಿವಪುರ. ಇವುಗಳಿಗೆ ಮೊದಲು ಸಗರ ಅಂತ ಏನೋ ಹೆಸರಿತ್ತು, ಶಿವಪುರ ಸಗರ ನಾಡು ಅಂತ. ಈ ಕೃಷ್ಣದೇವರಾಯನ ಅಳಿಯ ಅವರು ಇಲ್ಲಿ ಆಳಿದಿರುವಂತ ಒಂದು ಪ್ರತೀತ ಇದೆ. ಇನ್ನೊಂದು ವಿಶೇಷ ಅಂತಂದ್ರೆ ಪ್ರತಿಯೊಂದು ಊರು ತನ್ನದೇ ಒಂದು ವೈಶಿಷ್ಟ್ಯವನ್ನು ಹೊಂದಿರುತ್ತದೆ. ನಾನು ಬಹುಶಃ ಇಲ್ಲಿ ಗೊತ್ತಾಯ್ತು, ಇಲ್ಲಿ ಕಾಣಿಸ್ತಕ್ಕಂತ ಬೆಟ್ಟಗಳ ಒಂದು ಸಮೂಹ ಏನಿದೆ ಅದು ಬುದ್ಧ ಮಲಗಿದ ಹಾಗೆ ಅಂತ. ಈಗ ತಾನೇ ತಾವು ಒಂದು ವಕೀಲ ಸಂಘದವರು ನಮಗೆ ಒಂದು ಮೋಸ್ಟ್ಲಿ ಅದೇ ಇರಬೇಕು ಅನಿಸ್ತ. ನೋಡಿ, ಶಾಂತಿಯ ಪ್ರತೀಕ ಬುದ್ಧ ಅಂದ್ರೆ ಗೌತಮ ಬುದ್ಧ ಶಾಂತಿ ಪ್ರೀತಿಯ ದ್ಯೋತಕ. ಅಂತ ಒಂದು ಶಿವಪುರದಲ್ಲಿ ಇರತಕ್ಕಂತ ನೀವೆಲ್ಲರೂ ಧನ್ಯರು ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ಅಭಿನಂದಿಸಲು ಇಷ್ಟಪಡ್ತೇನೆ. ಅನೇಕ ವೈಶಿಷ್ಟ್ಯಗಳನ್ನು ಹೊಂದಿದೆ, ಪ್ರತಿಯೊಂದು ಊರಿಗೆ ತನ್ನದೇ ಆದ ವೈಶಿಷ್ಟ್ಯ ಇರುತ್ತೆ. ಇಲ್ಲಿ ಎಲ್ಲ ಸರ್ವ ಧರ್ಮಗಳ ಗುಡಿ ಗುಂಡಾರಗಳು ಎಲ್ಲ ಇದೆ. ವಿಶೇಷವಾದಂಥ ಮಹತ್ತರವಾದ ಧಾರ್ಮಿಕ ಸ್ಥಳವೂ ಕೂಡ ಶಿವಪುರ ಆಗಿದೆ.